ಹಲೋ, ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ವಂದನಾ ಅಂತ. ವಂದನಾ ಬಂದುಬಿಟ್ಟು ಒಂದು ಮೆಚ್ಯೂರ್ಡ್ ಆಗಿರುವಂಥ ಹುಡುಗಿ, ಒಂದು ಎನ್ ಜಿ ಒನಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಸೊ ನನ್ನ ಕ್ಯಾರೆಕ್ಟರ್ ಬೇಸಿಕಲಿ ಲಗೇರಹೋ ಮುನ್ನಾ ಬಾಯ್ ಅಂತ ಹಿಂದಿ ಮೂವಿ ಬಂದಿತ್ತು, ಅದರಲ್ಲಿ ವಿದ್ಯಾ ಬಾಲನ್ ಅವ್ರದ್ದು ಕ್ಯಾರೆಕ್ಟರ್ಗೆ ಸಿಮಿಲರ್ ಆಗಿದೆ ನಂದು. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ್ಲಿಂದನೂ ನನಗೆ ಒಂದೇ ಒಂದು ಗೋಲ್ ಇದ್ದಿದ್ದು, ಸಿನಿಮಾದಲ್ಲಿ ಹೀರೋಯಿನ್ ಅಂತ ಅನ್ಸ್ಕೊಳ್ಳೋದಲ್ಲ, ಬಟ್ ಒಂದು ಆ್ಯಕ್ಟರ್ ಅಂತ ಅನ್ಸ್ಕೊಳ್ಳೋದು. ಸೊ ನನಗೆ ಹೊಸ ಟೀಮ್ ಆದರೂ ಪರವಾಗಿಲ್ಲ, ಐ ಮೀನ್ ನನ್ನ ಟೀಮ್ಗಿಂತ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡೋದು ಕತೆ. ಈ ಸಿನಿಮಾದಲ್ಲಿ ಹೀರೋಗೆ ಎಷ್ಟು ವೆಯ್ಟೇಜ್ ಇದೆ ಅಷ್ಟೇ ವೆಯ್ಟೇಜು ಹೀರೋಯಿನ್ಗೂ ಕೂಡ ಇದೆ. ಸೊ ನನಗೆ ಆ ಕತೆ ಥ್ರೆಡ್ ಇಷ್ಟ ಆಯಿತು. ಪ್ಲಸ್ ಟ್ರೈಲರಲ್ಲೇ ನೋಡ್ತೀರಾ ಒಂದು ಗೋಸ್ಟ್ ಲವ್ ಸ್ಟೋರಿ ಅಂತ. ನಾರ್ಮಲ್ ವ್ಯಕ್ತಿಗೆ ಒಂದು ಗೋಸ್ಟ್ ಜೊತೆ ಅವ್ರದ್ದು ಲವ್ ಸ್ಟೋರಿ ಹೇಗಿರುತ್ತೆ, ಒಂದು ಫ್ಯಾಂಟಸಿ ಸಿನಿಮಾ. ಸೊ ಫ್ಯಾಂಟಸಿ ಸಿನಿಮಾ ನಾನಿದ್ದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಂದು ಮೊದಲನೇ ಸಿನಿಮಾದಿಂದ ಈ ಟೀಮ್ ನನಗೆ ಪರಿಚಯ, ಯೋಗರಾಜ್ ಭಟ್ ಅವರ ತಂಡ ಇದು. ಈ ಸಿನಿಮಾ ಮಾಡೋದು ಒಂದು ಖುಷಿ ಅಂದರೆ, ಮಾಡಿದ್ಮೇಲೆ ಅದು ಜನರಿಗೆ ರೀಚ್ ಆಗಿಬಿಟ್ಟು ರೆಸ್ಪಾನ್ಸ್ ಸಿಗುತ್ತಲ್ವಾ, ಅದಿನ್ನೊಂದು ಥರ ಖುಷಿ. ಸೊ ಫಸ್ಟ್ ಜನರಿಗೆ ಮುಟ್ಟೋದು ಟ್ರೈಲರ್ ಮತ್ತು ಸಾಂಗ್ಸು. ನಮ್ಮ ಸಿನಿಮಾ ಟ್ರೈಲರ್ ನೋಡಿದಾಗ ಸಾಕಷ್ಟು ಜನರು ಹೇಳಿದ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೋಡಬೇಕು ಅನಿಸುತ್ತೆ ಅಂತ. ಸೊ ಆಬ್ವಿಯಸ್ಲಿ ಒಂದು ಆ್ಯಕ್ಟರ್ಗೆ ಅಥವಾ ಇಡೀ ಸಿನಿಮಾ ತಂಡಕ್ಕೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಕೆಮಿಸ್ಟ್ರಿ ಅದು ಎಲ್ಲರೂ ಸಿನಿಮಾ ನೋಡಿದ್ಮೇಲೆ ಹೇಳ್ಬೋದು. ಬಟ್ ನನಗೆ ವಿಕಾಸ್ ಅವರು ಇದ್ರ ಹಿಂದೆ ಡ್ರಾಮಾ ಫಿಲಮಲ್ಲಿ ಪರಿಚಯ ಆಗಿದ್ದು, ಅವರು ಡ್ರಾಮಾ ಸಿನಿಮಾದಲ್ಲಿ ಅಸೋಸಿಯೇಟ್ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅವರೇ ಡೈಲಾಗ್ಸ್ ಎಲ್ಲ ಬರೆದಿದ್ರು. ಸೊ ಆ ಸಿನಿಮಾದಲ್ಲಿ ಪರಿಚಯ ಇದ್ರು ನನಗೆ. ಸೊ ಹೇಗಿರುತ್ತೆ, ಹೇಗೆ ಕಂಫರ್ಟೇಬಲ್ ಇರ್ತಾರ ಇಲ್ವಾ ಅಂತ ನನಗೂ ಒಂದು ಸ್ವಲ್ಪ ಇತ್ತು. ಬಟ್ ಫಸ್ಟ್ ಡೇ ಸೆಟ್ಗೆ ಹೋಗಿದ ತಕ್ಷಣ ಅದೆಲ್ಲ ಮರ್ತುಬಿಟ್ವಿ. ಅಂದರೆ ಅವರು ಕೂಡ ತುಂಬ ಜೆಲ್ ಆಗ್ತಾರೆ. ಆಮೇಲೆ ಯಾವ ಲೆವೆಲ್ಗೆ ಕಂಫರ್ಟ್ ಇತ್ತು ಅಂದರೆ, ನಾನು ಅವ್ರನ್ನ ಮಚ್ಚ ಅಂತ ಕರಿತೀನಿ, ಅವರು ನನ್ನ ಮಚ್ಚ ಅಂತ ಕರೀತಾರೆ. ಈವನ್ ಸೀನ್ ವೈಸು ಅಷ್ಟೇ, ಅವರು ಡೈರೆಕ್ಟರ್ ಆದ್ರಿಂದ ಅವ್ರಿಗೆ ಕ್ಯಾರೆಕ್ಟರೈಸೇಷನ್ನ ತುಂಬ ಚೆನ್ನಾಗಿ ಕ್ಯಾಚ್ ಮಾಡೋಕ್ಕೆ ಬರುತ್ತೆ. ಸೊ ನನಗೆ ರಾಜ್ ಅವರು ನನ್ನ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಅಷ್ಟು ಹೇಳ್ತಾ ಇದ್ರು ಅಥವಾ ಸೀನ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ಗೊತ್ತಿಲ್ಲ, ಬಟ್ ವಿಕಾಸ್ ಅವರು ನನಗೆ ಹೇಳ್ಕೊಡ್ತಾ ಇದ್ರು ಮೂಡ್ ಹೀಗಿರಲಿ, ನೆಕ್ಸ್ಟ್ ಈ ಸೀನ್ ಇದೆ ಅಂತ. ಸೊ ಅವರು ಡೈರೆಕ್ಟರ್ ಕಮ್ ಆ್ಯಕ್ಟರ್ ಆದ್ರಿಂದ ಅದೊಂಥರ ಡಬಲ್ ಪ್ಲಸ್ ಪಾಯಿಂಟ್ ಅಂತ ಅನಿಸಿತು. ಆಮೇಲೆ ತುಂಬ ಕಂಫರ್ಟೇಬಲ್ ಆಗಿದ್ರು ಅವ್ರು ವರ್ಕ್ ಮಾಡೋಕ್ಕೆ. ನಮ್ಮ ಡೈರೆಕ್ಟರ್ ಬಂದುಬಿಟ್ಟು ತೆಲುಗು ಸಿನಿಮಾಗಳ ಫ್ಯಾನು, ರಾಜಮೌಳಿ ಅವ್ರದ್ದು ತುಂಬ ದೊಡ್ಡ ಫ್ಯಾನು. ಸೊ ರಾಜಮೌಳಿ ಸರ್ ಫ್ಯಾಂಟಸಿ ಸಿನಿಮಾಸ್ ಮಾಡ್ತಾರೆ ಬೇಸಿಕಲಿ. ಸೊ ಇವ್ರಿಗೂ ಅದೇ ಒಂದು ಆಸೆ, ಫ್ಯಾಂಟಸಿ ಮೂವಿನೇ ಮಾಡಬೇಕು ಅಂತ. ಹಾಗಾಗಿ ಕಾಣದಂತೆ ಮಾಯವಾದನು ಸಿನಿಮಾ ಸ್ಟೋರಿ ಮಾಡಿದ್ರು ಅವರು. ನಮ್ಮ ಮೂವಿ ಆಯಿತು, ಆಲ್ಮೋಸ್ಟ್ 3 ಇಯರ್ಸ್ ತಗೊಂತು ಶೂಟಿಂಗ್ಗೆ, ಪೋಸ್ಟ್ ಪ್ರೊಡಕ್ಷನ್, ಪ್ರತಿಯೊಂದು ಮ್ಯೂಸಿಕ್ ವಿಷಯದಲ್ಲೂ ಆಗಲಿ. ಅದು ಎಷ್ಟು ಆಲ್ಮೋಸ್ಟ್ 3-4 ಮ್ಯೂಸಿಕ್ ಡೈರೆಕ್ಟರ್ಸ್ನ ಚೇಂಜ್ ಮಾಡಿದ್ದಾರೆ, ಅದಕ್ಕೆ ಯಾವುದರಲ್ಲೂ ಕಾಂಪ್ರಮೈಸ್ ಆಗಲ್ಲ. ನಮಗೆ ಈ ಸಿನಿಮಾದಲ್ಲಿ ಜಾಸ್ತಿ ಮಳೆನಲ್ಲಿ ನೆನೆಸ್ತಾ ಇದ್ರು ರಾಜ್ ಅವರು. ಡೇ ಟೈಮಿಂದ ಹಿಡಿದು ನೈಟಿಂದು ಸಾಕಷ್ಟು ಸೀನ್ಗಳು ಮಳೆನಲ್ಲೇ ಇದೆ. ಮಳೆ ಅಂದರೆ ನಮ್ಮ ಡೈರೆಕ್ಟರ್ಗೆ ಏನು ಪ್ರೀತಿ ಗೊತ್ತಿಲ್ಲ, ಬಟ್ ಆ ಸೇಡ್ನ ನಮ್ಮೇಲೆ ತೀರಿಸ್ಕೊತ ಇದ್ರು. ಸೊ ಇದೆಲ್ಲ ಒಂದು ಮೆಮೊರೇಬಲ್ ಇನ್ಸಿಡೆಂಟ್ಸ್ ನಮಗೆ. ಫೈನಲಿ ನಮ್ಮ ಸಿನಿಮಾ ತೆರೆ ಕಾಣ್ತಾ ಇದೆ ಇದೇ ತಿಂಗಳು January 31st. ಎಲ್ಲರೂ ಕೇಳ್ತಾರೆ ಕಾಣದಂತೆ ಮಾಯವಾದನು ಸಿನಿಮಾದಲ್ಲಿ ಏನು ಡಿಫ್ರೆಂಟ್ ಆಗಿದೆ ಅಂತ. ಡಿಫ್ರೆಂಟ್ ಆಗಿ ಇದೆ ನಮ್ಮ ಸಿನಿಮಾ ಅಂತ ನಾನೇನು ಹೇಳಲ್ಲ, ಬಟ್ ಬೋರ್ ಆಗಲ್ಲ ಎಲ್ಲೂ, ಲ್ಯಾಗ್ ಅನ್ಸಲ್ಲ ಎಲ್ಲೂ. ಫ್ಯಾಂಟಸಿ ಸಿನಿಮಾ ಕನ್ನಡದಲ್ಲಿ ನಾನು ನೋಡಿಲ್ಲ ಎಲ್ಲೂ, ಬಟ್ ಇದು ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ಫ್ಯಾಂಟಸಿ ಮೂವಿ ಅಂತ. ಗೋಸ್ಟ್ ಲವ್ ಸ್ಟೋರಿ ಅಂತಲೂ ನೀವು ಕೇಳಿರಲ್ಲ ಅನ್ಸುತ್ತೆ. ಸೊ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು ನಾಯಿ ಕ್ಯಾರೆಕ್ಟರ್ ಇದೆ. ಈ ನಾಯಿ ಕ್ಯಾರೆಕ್ಟರು ಸಿನಿಮಾದಲ್ಲಿ ಅದು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ. ಯಾಕಂದರೆ ಸಿನಿಮಾ ಕೊನೆಯಲ್ಲಿ ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತ ಬರುತ್ತಲ್ವ, ಅದು ಆ ನಾಯಿಯಿಂದನೇ ಆಗೋದು. ಕೆಲವೊಬ್ಬರಲ್ಲಿ ಒಂದು
ಕೆಟ್ಟ ಗುಣ ಇದ್ರೂ ಅವ್ರು ಹೇಗೆ ಒಳ್ಳೆಯವರಾಗ್ತಾರೆ ಅಥವಾ ಒಳ್ಳೆಯವ್ರು ಹೇಗೆ ಕೆಟ್ಟವರಾಗ್ತಾರೆ ಅಥವಾ ಹೇಗೆ ಬದುಕಬೇಕು ಹೇಗೆ ಬದುಕಬಾರ್ದು ನಮ್ಮ ಲೈಫನ್ ವ್ಯಾಲ್ಯೂ ಏನು ಪ್ರತಿಯೊಂದು ಅಂಶಗಳು ಕಾಣದಂತೆ ಮಾಯವಾದನು ಸಿನಿಮಾದಲ್ಲಿ ಪ್ರೀತಿ ಹುಟ್ಟಿಸೋಂಥದ್ದು ಇದೆ ಪ್ರೀತಿನ ಮುಚ್ಚಾಕೋಂಥದ್ದು ಸಾಕಷ್ಟು ಅಂಶಗಳಿದೆ ಸೊ ಹಾಗಾಗಿ ಎಲ್ಲರೂ ಕಾಣದಂತೆ ಮಾಯವಾದನು ಸಿನಿಮಾನ ಥಿಯೇಟರ್ಸ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ.